ನಮಸ್ಕಾರ ಗೆಳೆಯರೇ, ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ. ನೀವು ಕೂಡ ರೈತರಾಗಿದ್ದರೆ 5,000 ನಿಮ್ಮ ಖಾತೆಯಲ್ಲಿ ನೀವು ಪಡೆಯಬಹುದು. ಅದಕ್ಕಾಗಿ ನೀವು ಏನು ಮಾಡಬೇಕು ಎಂಬ ಮುಖ್ಯವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಂದಿದ್ದೇನೆ. ಎರಡು ಮುಖ್ಯ ಸುದ್ದಿಗಳು ಇವೆ ಗೆಳೆಯರೇ. ರೈತರಾಗಿದ್ದರೆ ಖಂಡಿತ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡಬೇಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸುದ್ದಿ ಮಾಹಿತಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡೋದರ ಮೂಲಕ ನಾವು ಹಾಕುವ ಪ್ರತಿಯೊಂದು ದಿನದ ವಿಡಿಯೋ ನೀವು ಮೊದಲು ನೋಡಬಹುದು. ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಈಗಲೇ ಶೇರ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಸ್ತುತ ಒಂದು ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯಲ್ಲಿ ಒಂದು ನಮ್ಮ ಆಡಳಿತ ಇಲಾಖೆ ಹೊರತಂದ ನೂತನ ಬೆಳೆ ಸಮೀಕ್ಷೆ ಅಂದರೆ ರೈತರಿಗಾಗಿ ಹೊಸ ಮೊಬೈಲ್ ಆ್ಯಪನ್ನು ತಂದಿದ್ದಾರೆ. ಹೌದು ಗೆಳೆಯರೆ, ಇನ್ನು ಮುಂದೆ ರೈತರು ಸ್ವಯಂ ತಾವೇ ಒಂದು ಬೆಳೆದಿರುವ ಬೆಳೆಯನ್ನು ನಮೂದಿಸಲು ಆಗಸ್ಟ್ 24 ಕೊನೆಯ ದಿನಾಂಕವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ನೀವು ಕೂಡ ಏನಾದರೂ ಆ ಒಂದು ಅಪ್ಲಿಕೇಶನನ್ನು ಇನ್ನೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಬೆಳೆ ಸಮೀಕ್ಷೆ ಅಪ್ಲಿಕೇಶನನ್ನು ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ ಗೆಳೆಯರೆ. ಆ ಒಂದು ಅಪ್ಲಿಕೇಶನ್ ಮೂಲಕ ನೀವು ಹಣವನ್ನು ಕೂಡ ಪಡೆಯಬಹುದು. ಮತ್ತು ಈಗ ಆಲ್ರೆಡಿ ಕೋವಿಡ್-19 ಲಾಕ್ಡೌನ್ ಸಮಸ್ಯೆಯಿಂದ ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ, ಮುಖ್ಯವಾಗಿ ಒಂದು ಮುಸುಕಿನ ಜೋಳ ಬೆಳೆದ ರೈತರಿಗೆ 5,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುವುದು ಎಂದು ಸರ್ಕಾರ ಹೇಳಿತ್ತು. ಈ ಒಂದು ಯೋಜನೆಯಡಿಯಲ್ಲಿ ಒಟ್ಟು 12,087 ಮೆಕ್ಕೆಜೋಳ ಬೆಳೆದ ಜಂಟೆ ಖಾತಿ ಭೂ ಹಿಡುವಳಿ ರೈತರ ಪೈಕಿ 4,732 ರೈತರು ಮಾತ್ರ ಒಂದು ಆರ್ಥಿಕ ನೆರವಿಗಾಗಿ ದಾಖಲೆ ಸಲ್ಲಿಸಿದ್ದಾರೆ. ಅಂದರೆ ಅರ್ಥ ಗೆಳೆಯರೆ, ಇನ್ನೂ ಬರೋಬ್ಬರಿ 8,000 ರೈತರು ಅರ್ಜಿಯನ್ನು ಸಲ್ಲಿಸಿಲ್ಲ. ಇದರ ಒಂದು ಕೊನೆಯ ದಿನಾಂಕ ಈಗ ಆಗಸ್ಟ್ 15 ಆಗಿದೆ ಗೆಳೆಯರೆ. ನೀವು ರೈತರು ಒಂದು ಕೊನೆಯ ದಿನಾಂಕದ ಒಳಗೆ ದಾಖಲಾತಿ ಸಲ್ಲಿಸಿದರೆ ಸರ್ಕಾರದಿಂದ 5,000 ಹಣವನ್ನು ನೀವು ಪಡೆಯಬಹುದು ಎಂದು ತಿಳಿದು ಬಂದಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ಬೇಗನೆ ಭೇಟಿ ನೀಡಿ ಗೆಳೆಯರೆ. ಯಾಕಂದರೆ ಆಗಸ್ಟ್ 15 ಕೊನೆಯ ದಿನಾಂಕವಾಗಿದೆ. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಇನ್ನೂ ಕೆಲವು ರೈತರು ಅರ್ಜಿಯನ್ನು ಸಲ್ಲಿಸಿಲ್ಲ. ಇನ್ನು ಮತ್ತೊಂದು ಮುಖ್ಯವಾದ ಸುದ್ದಿ ಏನೆಂದರೆ ಗೆಳೆಯರೆ, ಇನ್ನು ಮುಂದೆ ನೀವು ಏನಾದರೂ ಬೆಳೆದ ಬೆಳೆಗಳನ್ನು ಸ್ವಯಂ ನೀವೇ ಸಮೀಕ್ಷೆಗೆ ಮಾಡಬೇಕು. ಹೌದು ಗೆಳೆಯರೆ, ಇನ್ನು ಮುಂದೆ ಜಿಲ್ಲಾಧಿಕಾರಿ ಕಚೇರಿಗಳು ನಿಮ್ಮ ಭೂಮಿ ಜಾಗಕ್ಕೆ ಬರುವುದಿಲ್ಲ. ರೈತರು ತಮ್ಮ ಬೆಳೆದ ಬೆಳೆಗಳನ್ನು ಬೆಳೆ ಸಮೀಕ್ಷೆ ಆ್ಯಪ್ ಮೂಲಕ ತಾವು ಬೆಳೆದ ಬೆಳೆ ನಮೂದಿಸಲು ಆಗಸ್ಟ್ 24 ಕೊನೆಯ ದಿನಾಂಕವಾಗಿರುತ್ತದೆ. ನೀವು ಆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಮಾಡಿಕೊಂಡ ನಂತರ ಜಮೀನಿನ ಸರ್ವೆ ನಂಬರ್, ಹಿಸ್ಸಾ ನಂಬರ್ ಮತ್ತು ನೀವು ಬೆಳೆದ ಕೃಷಿ ಬೆಳೆ ಹಾಗೂ ನಿಮ್ಮ ಜಿಲ್ಲೆಯ ಹೆಸರು, ನಿಮ್ಮ ತಾಲೂಕಿನ ಹೆಸರು ಮತ್ತು ನಿಮ್ಮ ಹೆಸರು ಎಲ್ಲವನ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಬೇಕು ಗೆಳೆಯರೆ. ಇದು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ನಿಮ್ಮ ಒಂದು ದಾಖಲೆ ಅಂದರೆ ಒಂದು ಡಾಕ್ಯುಮೆಂಟ್ಸ್ ಟೈಪ್ ಆಗಿ ಹೋಗುತ್ತದೆ. ಇನ್ನು ಮುಂದೆ ನೀವು ಏನಾದರೂ ಫಸಲ್ ಬಿಮಾ ಯೋಜನೆ ಮೂಲಕ ಈ ಒಂದು ಲಾಭವನ್ನು ಪಡೆಯಬಹುದು ಗೆಳೆಯರೆ. ಅಂದರೆ ನೀವು ಏನಾದರೂ ಬೆಳೆಯ ನಾಶ ಆದಾಗ, ಅಂದರೆ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿ ಉಂಟಾದಾಗ, ಈ ಒಂದು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡುವುದರ ಮೂಲಕ ನೇರವಾಗಿ ಅದರ ಒಂದು ಹಣವನ್ನು ನಿಮ್ಮ ಖಾತೆಯಲ್ಲಿ ನೋಡಬಹುದು ಗೆಳೆಯರೆ. ಮತ್ತು ಕರ್ನಾಟಕ ಸರ್ಕಾರದಿಂದ ಕೂಡ ಕಿಸಾನ್ ಸಮ್ಮಾನ್ ಹಣ ಬಿಡುಗಡೆ ಆಗಿದ್ದು ಒಂದು ಗುಡ್ ನ್ಯೂಸ್ ಆಗಿದೆ. ಇದು ನವೆಂಬರ್ ಒಳಗೆ ನಿಮ್ಮ ಖಾತೆಯಲ್ಲಿ ಬರಬಹುದು. ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಬಹಳಷ್ಟು ರೈತರಿಗೆ 2,000 ಖಾತೆಗೆ ಹಣ ಜಮಾ ಆಗಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಕೂಡ ಮೊದಲನೇ ಕಂತಿನ ಹಣ ಬಿಡುಗಡೆ ಆಗಿದ್ದು, ಆಧಾರ್ ಕಾರ್ಡ್ ಮೂಲಕ ನಿಮ್ಮ ಖಾತೆಗೆ ಹಣ ಜಮೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೃಷಿ ಸಚಿವ BC ಪಾಟೀಲ್ ಅವರು ತಮ್ಮ ಸುದ್ದಿ ಮಾಹಿತಿಯಲ್ಲಿ ಹೇಳಿದ್ದಾರೆ ಗೆಳೆಯರೆ. ಇವತ್ತಿಗೆ ಇಷ್ಟ ಇತ್ತು. ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮರೆಯದೆ ಹೇಳಿ. ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಹೋಗಿ ನೋಡಿ ಗೆಳೆಯರೆ, ಬಹಳ ಮುಖ್ಯವಾದ ಮಾಹಿತಿ ಇದೆ. ತಪ್ಪದೇ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಈಗಲೇ ಕ್ಲಿಕ್ ಮಾಡಿ.